सीएम बदलावने विचार संबंध पट्टे केपीसीसी कार्यदर्शी सलीम अहमद सरकार विरुद्ध वाग्दाळि नडेसिद्दारे ಏನು ಹೇಳಿದ್ದಾರೆ ಸಂಬಂಧಪಟ್ಟ ಬ್ರೇಕಿಂಗ್ ಬರ್ತಾ ಇದೆ ಸಿಎಂ ಬಿಎಸ್ವೈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಬಿಎಸ್ವೈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರ ಮುಖ್ಯಮಂತ್ರಿ ಮೇಲೆ ಹೈಕಮಾಂಡ್ ಗೆ ವಿಶ್ವಾಸವಿಲ್ಲ ಅವರ ಮುಖ್ಯಮಂತ್ರಿ ಮೇಲೇನೇ ಹೈಕಮಾಂಡ್ ಗೆ ವಿಶ್ವಾಸವಿಲ್ಲ ಯಡಿಯೂರಪ್ಪ इज ए मोस्ट वीकेस्ट चीफ मिनिस्टर अंत यडियूरप्पा इज ए मोस्ट वीकेस्ट चीफ मिनिस्टर अंत पक्ष मुखंडरे बीएसवाई आडलित विफल अंतारे पक्ष मुखंडरे बीएसवाई आडलित विफल अंतारे अरुण सिंग राज्य के बंदरू येनू प्रयोजन आगिल्ल अरुण सिंग राज्य के बरतार ऐनू प्रयोजन इल्ला मूरु दिन बेंगलूरु कुळितु मीटिंग माडिद्रु अष्टे बेंगलूरु बंद्रु राज्य बंद्रु मूरु दिन मीटिंग माडिद्रु अष्टे ऐनू प्रयोजन इल्ला इदीगा यडियूरप्प होगबेका इरबेका एंबुदे चर्चे आगता इदे सीएम बीएसवाई अवरु इदीगा होगबेका अथवा इरबेका अन्नोदर बग्गेने चर्चे आगता इदे ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದ ಸರ್ಕಾರ ಆಗೋಗ್ಬಿಟ್ಟಿದೆ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದಂತ ಸರ್ಕಾರ ಆಗೋಗ್ಬಿಟ್ಟಿದೆ ಅಂತ ಈಗ ಸಲೀಂ ಅಹಮದ್ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಸರ್ಕಾರ ಒಂದು ಅಯೋಗ್ಯಕರ ಸರ್ಕಾರ ಬಿಜೆಪಿ ಸರ್ಕಾರ ಒಂದು ಅಯೋಗ್ಯಕರ ಸರ್ಕಾರ ಸರ್ಕಾರ ಮೊದಲು ರಾಜಕೀಯ ಸರ್ಕಸ್ ಮಾಡೋದನ್ನ ನಿಲ್ಲಿಸಲಿ ಸ್ಟಾಪ್ ಮಾಡ್ಲಿ ಸರ್ಕಾರ ಮೊದಲು ರಾಜಕೀಯ ಸರ್ಕಸ್ ಏನು ಮಾಡ್ತಾ ಇದೆ ಅದನ್ನ ಮೊದಲು ಸ್ಟಾಪ್ ಮಾಡ್ಲಿ ಅಂತ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸಗಳನ್ನು ಮಾಡ್ಲಿ ಅಂತ ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಬಿಎಸ್ವೈ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು ಅವರ ಮುಖ್ಯಮಂತ್ರಿ ಮೇಲೇನೆ ಹೈಕಮಾಂಡ್ ಗೆ ವಿಶ್ವಾಸವಿಲ್ಲ ಯಡಿಯೂರಪ್ಪ ಇಸ್ ಎ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಅವರ ಪಕ್ಷದ ಮುಖಂಡರೇ ಬಿಎಸ್ವೈ ಆಡಳಿತ ವಿಫಲ ಅಂತ ಇದ್ದಾರೆ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದ್ರು ಮೀಟಿಂಗ್ ಮಾಡಿದ್ರು ಅಷ್ಟೇ ಏನೂ ಪ್ರಯೋಜನ ಆಗಿಲ್ಲ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದಂತ ಸರ್ಕಾರ ಇದು ಸರ್ಕಾರ ಮೊದಲು ರಾಜಕೀಯ ಸರ್ಕಸ್ ಮಾಡೋದನ್ನ ನಿಲ್ಲಿಸಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವಂತಾಗಲಿ ಅಂತ ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಲೀಂ ಅಹಮದ್ ಅವರು ಏನು ಹೇಳಿದ್ದಾರೆ ನೋಡಿ ಘಟನೆಗಳು ನಡೆಯತಾ ಇದೆ ಅವರ ಮುಖ್ಯಮಂತ್ರಿ ಮೇಲೆ ಅವರ ಪಕ್ಷದ ಹೈಕಮಾಂಡ್ ಗೆ ವಿಶ್ವಾಸ ಇಲ್ಲ ಯಡಿಯೂರಪ್ಪ ಇದ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದು ನಾನು ಹೇಳ್ತಾ ಇಲ್ಲ ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಸಂಪೂರ್ಣ ವಿಫಲರಾಗಿದ್ದಂತ ಮಾತು ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಇವತ್ತು ಬಿಜೆಪಿ ಹೈಕಮಾಂಡ್ ಅನ್ನು ಕೇಳ್ತೀನಿ ನಾನು ಎರಡನೇ ಅಲೆ ಬರ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರ ಜನಸಿಟಿ ಮೂರು ದಿವಸ ಬಂದು ಬೆಂಗಳೂರು ಕೂತ್ಕೊಂಡ್ರು ಇಡೀ ರಾಜ್ಯ ಸರ್ಕಾರ ಅವರ ಮಂತ್ರಿಗಳು ಅವರ ಶಾಸಕರು ಬೆಂಗಳೂರು ದಿವಸ ಮೂರು ದಿವಸ ಕಳೆದು ಎಲ್ಲ ಜವಾಬ್ದಾರಿಯನ್ನು ಮರೆತರು ಎರಡನೇ ಅಲೆ ಜನರ ಶಾಪ ಇವರು ತಟ್ಟುತ್ತೆ ಲಕ್ಷಾಂತರ ಜನ ಜೀವ ಕಳ್ಕೊಂಡ್ರು ಆಕ್ಸಿಜನ್ ಇಲ್ಲ ವೆಂಟಿಲೇಟರ್ಸ್ ಇಲ್ಲ ಮೆಡಿಸಿನ್ಸ್ ಇಲ್ಲ ಆದರೂ ಕೂಡ ಮೂರು ದಿನ ಕೂತ್ಕೊಂಡು ಅರುಣ್ ಸಿಂಗ್ ಅವರು ಬಂದು ಓಕೆ ಮಂತ್ರಿ ಇರಬೇಕಾ ಮುಖ್ಯಮಂತ್ರಿ ಹೋಗ್ಬೇಕಾ ಮಂತ್ರಿ ಇರಬೇಕಾ ಮಂತ್ರಿ ಹೋಗ್ಬೇಕಾ ಗುಂಪುಗಳು ಮಾಡಿ ದೇ ಹ್ಯಾವ್ ಟೋಟಲಿ ಫೇಲ್ಡ್ ಆಸ್ ಟು ಡೌನ್ ದಿಸ್ ಸ್ಟೇಟ್ ದೇ ಹ್ಯಾವ್ ಟೋಟಲಿ ಫೇಲ್ಡ್ ರಾಜ್ಯದ ಜನರ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ ಅಂತ ಸರ್ಕಾರ ಅದು ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಲು ಬಯಸ್ತಾ ಇದ್ದೆ ಈ ಸರ್ಕಾರ ಒಂದು ಅಯೋಗ್ಯರ ಸರ್ಕಾರ ಅಂತ ಹೇಳಬೇಕಂತ ಇವಾಗಲೂ ಕೂಡ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂರನೇ ಅಲೆ ಬರ್ತಾ ಇದೆ ನೀವೆಲ್ಲ ರಾಜಕೀಯ ಏನು ತಮ್ಮ ಈ ರಾಜಕೀಯ ಸರ್ಕಸ್ ಏನು ನಡೀತಾ ಇದೆ ಬಿಜೆಪಿಯಲ್ಲಿ ಸರ್ಕಸ್ ದೊಂಬರಾಟ ಅದು ನಿಲ್ಲಿಸಲಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರ ಜೀವನವನ್ನು ರಕ್ಷಣೆ ಮಾಡಿ
जन सहाय अंत राज्य सरकार के ना नाता घटने नड़ीता है मुख्यमंत्री मेले पक्ष हाईकमांड विश्वास इला